ಮೈ ಚರ್ಮ ತೊಂದು ತಂಟೆಗೆ ಕಟ್ಟಿ ನಂಗ್ ಬರ್ದಂಗೆ ಬಗ್ ಬಡಿತಾನೆ ಬಗ್ ಬಡಿತಾನೆ. ಅಯ್ಯೋ 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 ಅಯ್ಯಯ್ಯೋ ಅಯ್ಯೋ ಅಯ್ಯೋ ಅವನೊಬ್ಬ ಬಂದವನೆಲ್ಲ ಮಾಡಾದ ಅವ್ರ ಪ್ಯಾಟೆಯಿಂದ ಊರ್ ಚೇರ್ಮನ್ರು ಅನ್ನೋ ದಯಾದಾಗ್ಲಿ ಪಡೆದವನೆಲ್ಲ ಒಂದೇ ಕೈನಲ್ಲಿ ಒಂದೇ ಕೈನಾಗ ಹೊಡೆದ್ನ. ಅಯ್ಯಯ್ಯೋ ಬೆಳಗಾಗಿ ಅದ್ ಯಾರ ಮುಖ ನೋಡ್ದೆ ಅಣ್ಣ, ಈ ಪಾಟಿ ಒದೆ ತಿನ್ಕೊಂಡ್ ಬಂದಿದೀಯಲ್ಲ. ಅಯ್ಯೋ ಅಯ್ಯೋ ಅಯ್ಯಯ್ಯೋ ಸಾಕಮ್ಮ ನಿನ್ನ ಅತ್ತಿದ್ದು. ಅಯ್ಯಪ್ಪ ನನ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಚೇರ್ಮನ್ರೆ ಚೇರ್ಮನ್ ಮನ್ಲಿಲ್ವಾ? ಇವನ್ ಯಾವನಯ್ಯ ಇವನು ಕಾಲ್ ಎತ್ಕೊಂಡು ಹಿಂಗ್ ಬಿದ್ದವನೆ? ಯೋ ಜ್ಞಾನ ಗೆಟ್ಟವನೆ, ಕಣ್ ಕಾಣ್ತಾ ಇಲ್ವಾ ನಿನ್ಗೆ? ಓಹೋ ನೀವಾ? ಇದ್ಯಾಕ್ಸಿವಾ? ಒಳ್ಳೆ ಮೇಲ್ಕೋಟೆ ಚಲುವರಾಯ ಸ್ವಾಮಿ ಇದ್ದಂಗ ಇದ್ದವರು ಕೋಟೆ ಆಂಜನೇಯ ಆದಂಗ ಆಗ್ಬಿಟ್ಟಿದ್ರಿ. ಯೋ ಉಜ್ಜಯ ಬಾಯಿನ ಯಾಕೆ ಬಂದೆ ನೀನ್ ಇಲ್ಲಿ? ಬುದ್ಧಿ ಬುದ್ಧಿ, ಬೆಳಿಗ್ಗೆ ಎದ್ದಾಗಿಂದ ನಿಮ್ನೆ ಹುಡುಕ್ತಾ ಇವನಿ, ಒಂದ್ 10 ರೂಪಾಯಿ ಕೊಡ್ತೀರಾ? 10 ರೂಪಾಯಿನೂ ಇಲ್ಲ, 10 ಪೈಸೂ ಇಲ್ಲ, ಮೊದಲು ಜಾಗ ಖಾಲಿ ಮಾಡ. ಕೊಡಕಿಲ್ವಂಗಾರೀಗ ತೂ ನಿನ್ ಜನ್ಮ ಕಟ್ಟು ಬೆಂಕಿ ಹಾಕ. ನೀನು ಒಬ್ಬ ಜರ್ಮನ್ನ, ಅದಕ್ಕೆ ಮತ್ತೆ ಹಿಂಗ್ ಕಾಲ್ ಎತ್ಕೊಂಡು ಬಿದ್ದಿರೋದು? ನೀನ್ ಬರಬಾರ್ದು, ಬರ ಕಾಡ್ರ ಪಿಳೆಗೆಲ್ಲ ಅದು ಇದು ಸೇರ್ಕೊಂಡು ಒಟ್ಟಿಗೆ ಬರ. ನಿಮ್ಮ ಅವ್ವನ್ ನೀನು ಆಂಜನಪ್ಪ ಮೊದ್ಲೇ ಇದ್ ಕೊಟ್ಬಿಟ್ಟಿದ್ರೆ ಚೇರ್ಮನ್ ಬೈತಾನೆ ಇರ್ಲಿಲ್ವಲ್ಲಪ್ಪ. ಮನೇಲಿ ಯಾರು ಇಲ್ವಾ? ಏನಪ್ಪ ಆಂಜನಪ್ಪ ಇಲ್ಲಿ ಯಾರು ಕೊಡಕ್ ಬಂದ್ಯಪ್ಪ ನಿನ್ ಮಾತ್ರೇನಾ? ಚೆನ್ನಾಗಂದೆ, ಇದಕ್ಕೊಂದು ಹೇಳ. ಅದೆಲ್ಲ ಏನೋ ಬೇಡ, ಈಗ ನೀನು ಬಂದಿರೋ ಸಮಾಚಾರ ಏನ್ ಹೇಳು. ಅದೇನೇಪ್ಪ, ಅಜ್ಜಿಗೆ ಅರ್ವೇ ಚಿಂತೆ ಆದ್ರೆ ಮೊಮ್ಮಗಳಿಗೆ ಅದೇನೋ ಚಿಂತೆ ಅಂದಂಗೆ ನಮ್ ಚೇರ್ಮನ್ರಿಗೆ ಮದುವೆ ಚಿಂತೆ. ಅಯ್ಯೋ ಮದುವೆ ಆಗಕ್ ಚಿಂತೆ ಯಾಕೆ? ಮಾಡ್ಕೊ ಅಂತ ಹೇಳು. ಅದಕ್ಕೆ ಕಣಪ್ಪ ಬಂದದ್ದು, ನಿನ್ ತಂಗಿನ ಮದುವೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಲ್ಲ, ಯಾವಾಗ ಅಂತ ಕೇಳ್ಕೊಂಡ್ ಬರೋದಕ್ಕೆ ಚೇರ್ಮನ್ ಕಳಿಸ್ಕೊಟ್ಟಿದ್ದಾರೆ. ಅಷ್ಟೇನಾ? ಅದಕ್ಕೇನು, ಒಳ್ಳೆ ದಿನ ನೋಡಿ ಮುಹೂರ್ತ ಇಟ್ಕೊ ಅಂತ ಹೇಳು, ಮಾಡ್ಬಿಡೋಣ ಮದುವೆ. ಇದಕ್ಕೆ ಹೇಳೋದು, ಬಾಳವನಿಗೆ ಒಂದೇ ನಾಲ್ಗೆ, ಬಾಳೆಗ್ ಒಂದೇ ಕೊನೆ ಅಂತ. ಈಗಲೇ ಹೋಗಿ ಚೇರ್ಮನ್ ಸುದ್ದಿ ಮುಟ್ಸ್ಬಿಡ್ತೀನಿ. ಇದೇನ್ ಗುರು, ಇದ್ದಕ್ಕಿದ್ದಂಗೆ ಉಲ್ಟಾ ತಿರುಗ್ಬಿಟ್ಟೆ. ಏನೋ ಅದು ಉಲ್ಟಾ ತಿರುಗಿದ್ದು? ಅದೇ ಪ್ರಸ್ತ ಗೋಪಾಲ ಮಾಡಿ ಮದುವೆ ದೇವಿ ಮಾಡಿಸ್ತಿದ್ಯಾ? ಹಂಗೇನಾದ್ರು ಆದ್ರೆ ನಾನ್ ಮಾತ್ರ ಜೀವ ಸಹಿತ ಬದುಕೋದಿಲ್ಲ, ಬಾವಿಗೆ ಬಿದ್ದ ಪ್ರಾಣ ಬಿಟ್ಬಿಡ್ತೀನಿ ಅಷ್ಟೇ. ಅಯ್ಯಯ್ಯೋ, ನಮ್ಮ ಊರಲ್ಲಿರೋದು ಒಂದೇ ಬಾವಿ ಕಣಮ್ಮ, ನೀನೇನಾದ್ರು ಅದ್ರಲ್ಲಿ ಬಿದ್ರೆ ಕುಡಿಯೋ ನೀರಿಗೆ ಏನ್ ಮಾಡೋದು? ಇಲ್ಲಿ ನೋಡು, ಹಳ್ಳಿಲು ಕೇಳಿರಬಾರದು, ದಿಳ್ಳಿಲು ಕಂಡಿರಬಾರದು, ಹಾಗೆ ದೇವಯ್ಯನ ಖರ್ಚಲ್ಲಿ ನಿಮ್ಮಿಬ್ರಿಗೂ ನಾನು ಮದುವೆ ಮಾಡಿಸ್ತೀನಿ, ಸರಿನಾ? ಒಳ್ಳೆ ಪಂಚಬಾಂಡು ತರ ಮಧ್ಯ ಬಂದು ಕುತ್ಕೊಂಡ್ ಬಿಟ್ರು. ದೂರ ಹೋಗ್ರಯ್ಯ ತಿರುಪೋಕಿಗಳ. ಅಲ್ಪ ನನ್ ಮಗ ನಿಮ್ಮ ಅಪ್ಪ. ಇದೇನಯ್ಯ ಮದುವೆ ಮನೆಯಲ್ಲಿ ನಗ್ನಗ್ತಾ ಇರೋದು ಬಿಟ್ಟು ಬೆವತ್ಕೊಂಡು ಬಹಳ ಸೀರಿಯಸ್ ಆಗಿದ್ಯಾ? ಏನಿಲ್ಲ ಬನ್ನಿ. ಅಬ್ಬ ಇದಕ್ಕೆ ನಾನು ಕಾಯ್ತಾ ಇದ್ದೆ. ಕೇಳ್ತಲ್ಲಪ್ಪ ಕೆಲ್ಸ ಶ್ರೀರಂಗ. ಯೋ ಏನಯ್ಯ ಆಗಿರೋದು ನಿನ್ಗೆ? ಸ್ವಲ್ಪ ಸುಮ್ನೆನಯ್ಯ, ಯಾರೋ ಸತ್ತೋದರ ಬಾಯ್ ಬಾಯ್ ಬರ್ಕೊತಿದ್ಯಲ್ಲಯ್ಯ, ಗಲಾಟೆ ಮಾಡಬೇಡಿ, ಸುಮ್ನೆ ಸುಮ್ನೆ ಶಾಂತಿ ಶಾಂತಿ. ಶಾಂತಿ ನಿನ್ ತಂಗಿ ಮಾಡೋಳೆ ನೋಡಿಲಿ, ವಾಂತಿ ವಾಂತಿ ವಾಂತಿ. ಶಭಾಷ್ ಕಣೆ, ಸರಿಯಾದ ಸಮಯಕ್ಕೆ ಟೈಮ್ ಬಾಂಬ್ ಹಾಕಿದ್ಯಾ? ನೋಡ್ದ್ರಪ್ಪ ಎಲ್ಲಿಂದ ಎಲ್ಲಿಗೆ ತಂದ ಕತೆನಾ ಹೇಳ್ರಪ್ಪ.
ಕೇಳಿ, ಕಾಲ ಕೆಟ್ಟು ಕೆರವಾಗೋಯ್ತು. ತಾಲಿ ಕಟ್ಟೋದಕ್ ಮುಂಚೆನೆ ಮದುವೆ ಹೆಣ್ಣು ಚಪ್ಪರದಡಿ ವಾಂತಿ ಮಾಡ್ಕೊಂಡಿದ್ದನ್ನ ಇದೇ ಮೊದಲನೇ ಸರಿ ನಾನ್ ನೋಡ್ತಾ ಇರೋದು. ಓಹೋ, ಏನ್ ಪ್ರಪಂಚನೆ ಮುಳುಗೋದಂಗ್ ಆಡ್ತೀಯಲ್ಲಯ್ಯ. ಏನೋ ಉಷ್ಣಕ್ಕೋ ಪಿತ್ತಕ್ಕೋ ಆಗಿರ್ಬೋದು, ಅದಕ್ಕೇನೀಗ ಲಗ್ನಕ್ಕೆ ಮೂರ್ ತಂಬಿ ಸಾಕು. ಲಗ್ನ ಮಾಡೋ ರೀತಿನೇ ಇದು. ಯಾಕಮ್ಮ ನೀನ್ ಬೇರೆ ಬಂದ್ ಲಗ್ನಕ್ಕೆ ವಿಘ್ನ ಮಾಡ್ತಾ ಇದೀಯಾ? ವಾಂತಿ ಆದ್ರೆ ಏನು ಶಾಂತಿ ಮಾಡಿಸಿದ್ರಾಯ್ತು? ಚೆನ್ನಾಗಂದೆ, ಶ್ರೀಮಂತ ಮಾಡಿಸೋದ್ ಬಿಟ್ಟು ಶಾಂತಿ ಮಾಡಿಸ್ತೀಯಾ? ಚೇರ್ಮನ್ ರೇ ಕೇಳಿ, ಎದ್ದೇಳಿ ಬೇಕೆ ಮದುವೆ ಹೆಣ್ಣಿಗೆ ಈಗಾಗ್ಲೇ ಮೂರ್ ತಿಂಗಳು. ಮೂರ್ ತಿಂಗಳು ಬಸ್ಲಿನ ಏನೋ ಹೇಳಿದ ಅನ್ಯಾಯ. ಯೋ ಸರಿ ನೋಡಿ ಹೆಂಗೆ ಕೇಳ್ತಪ್ಪ ಕೆಲ್ಸ. ಅದಕ್ಕೆ ಅಲ್ವಾ ನಾನ್ ಬೀಗ ಹಾಕ್ಬೇಕು ಅನ್ನೋದು. ಅಯ್ಯೋ ಚೇರ್ಮನ್ ರೇ ದಯವಿಟ್ಟು ಹೋಗ್ಬೇಡಿ, ಹೋಗ್ಬೇಡಿ. ವಾಗಯ್ಯ ಅಂತ ಕಣಿ ಹೇಳ್ಬೇಡ, ಈ ಸಂಪತ್ಗೆ ಇದ್ದಿದ್ದೊಂದು ಬಾವಿ ಬೇರೆ ಬರ್ಕೊಟ್ಟಾಯ್ತು. ದೊಡ್ಡ ಮನಸ್ ಮಾಡಿ ಬಾವಿ ಬರ್ಕೊಟ್ಟ ಹಾಗೆ ನನ್ ತಂಗಿ ಕುತ್ತಿಗೆಗೂ ಒಂದ್ ತಾಳಿ ಕಟ್ಬಿಡಿ. ಚೆನ್ನಾಗಂದೆ, ಆ ಸೀನಿಯರ್ ಬಾವಿ ಬರ್ಕೊಟ್ಟಿದ್ದಕ್ಕೆ ಹಾಳು ಬಾವಿ ಬೀಳು ಅಂತೀಯ? ಬನ್ನಿ ಬನ್ನಿ. ಚೇರ್ಮನ್ ರೇ ಗೌಡ್ರೆ ಗೌಡ್ರೆ ನಮ್ಮನ್ನ ನಡ್ನೀರಲ್ಲಿ ಬಿಟ್ಟು ಹೋಗ್ಬೇಡಿ. ಒಬ್ಳೆ ತಂಗಿ ಎಷ್ಟೋ ಆಸೆಯಿಂದ ಲಗ್ನಕ್ಕೆ ಏರ್ಪಾಟ್ ಮಾಡಿದ್ದೆ. ಅದಕ್ಕೆ ನಾನೇನೇ ಮಾಡ್ಲಿ, ಯಾರಿಗೋ ಬಸರಾದವಳಿಗೆ ನಾನು ತಾಳಿ ಕಟ್ಟಕಾಯ್ತದ? ಅಲ್ಲ ನನ್ನೇನು ಅಂತ ತಿಳ್ಕೊಂಡಿದ್ಯ ನೀನು? ಊರಿಗೆ ನ್ಯಾಯಾಳೋ ಚೇರ್ಮನ್ ನಾನು. ಗೌಡ್ರೆ ಗೌಡ್ರೆ ನೀವೇ ನ್ಯಾಯ ಮಾಡಿ, ಇಲ್ಲ ಏನಾದ್ರೂ ತೀರ್ಮಾನ ಮಾಡಿ. ಇನ್ನೊಂದು ತೀರ್ಮಾನ ಮಾಡೋದು ಯಾವೊಂದು ತಪ್ಪು ಮಾಡಿದ ಕರ್ಸಿ ಇಲ್ಲಿ. ಏನೇ ಬಳ್ಳಿ ಹಾಗಿದ್ಕೊಂಡು ಮನೆ ಹಾಳೆ ಕೆಲಸ ಮಾಡಿದೇನೆ, ಇದು ಸರಿನಾ? ಊರಿಗೆ ದೊಡ್ಡ ಮನುಷ್ಯರು ನಮ್ಮ ಚೇರ್ಮನ್, ಅವರಿಗೆ ಅವಮಾನ ಮಾಡ್ಬಿಟ್ಟಿಯಲ್ಲೇ ನೀನು. ಬುಡ್ಲ ಹಸು ಮಗು ಹಾಕೊಡ್ತಿದ್ದೆ. ಆಹಾ ಹಸು ಮಗು ನೋಡೆ, ನೀನ್ ಮಾಡಿರೋ ಕೆಲಸಕ್ಕೆ ಬೀದಿಲ್ ಬಿದ್ದಿರೋ ಆಂಜನೇಯ ಬೇರೆ ಕೈ ಮುಗಿತಾ ಇದ್ದಾನೆ. ಆಹಾ ಎಲ್ಲ ಇವನೇ ಮಾಡಿಸ್ಬಿಟ್ಟು ಎಂತ ನಾಟಕ ಆಡ್ತಾ ಇದ್ದಾನೆ. ಗುರು ಅಂದ್ರೆ ಸರ್ಜಿ ಯಾಕ್ ಗುರು, ಯಾಕೆ ಸುಮ್ನೆ ನಿಂತಿದ್ಯಾ? ಯಾರವನು? ನಾನೇ. ನೀನಾ? ಇಂಥ ಮನೆ ಹಾಳು ಕೆಲಸ ಮಾಡೋದಕ್ಕೆ ಎಷ್ಟೋ ಧೈರ್ಯ ನಿನಗೆ? ನಿನ್ನ ಮೂಳೆ ಮುರಿದು ನೆಲ ಅಗದು ಕೂತ್ ಹಾಕಿಬಿಡ್ತೀನಿ. ಅವನ್ ಯಾಕಪ್ಪ ಹೊಡಿತೀಯ? ಏನು ಆಗಿದ್ದಾಗೋಯ್ತು, ಮುಂದೆ ಆಗ್ಬೇಕಾದ್ರೆ ಯೋಚನೆ ಮಾಡು. ಪಾಪ ಚೇರ್ಮನ್ರು, ಇಡೀ ಊರಿಗೆ ತಂದೆ ಸಮಾನವಾಗಿರೋರು, ಇವ್ರಿಗಿಂತ ಅವಮಾನ ಆಗಬಾರ್ದಾಗಿತ್ತು. ನಿನ್ನ ಸುಮ್ನೆ ಬಿಡಬಾರ್ದು. ನೋಡಿದ್ರ ಚೇರ್ಮನ್ ರೇ, ನಿಮ್ ಜಾಗದಲ್ಲಿ ಹೋಗಿ ಕೂತಿದ್ದಾನೆ ಇವರು. ಕೂತ್ಕೊಳ್ಳಿ ಬಿಡಪ್ಪ, ವಾಂತಿ ಮಾಡೋ ಹಾಗೆ ಮಾಡ್ದವನು ಅವನೇ ತಾನೆ. ಇನ್ನೇನು, ಏ ಕೂತ್ಕೊಳ್ಳಮ್ಮ, ಅಕ್ಷತೆ ಕೊಡ್ರ ತಗೊಳ ತಾಳಿನ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಸಂಖ್ಯೆ ಬದನಾಮೆ ಶಿವಗೆ ತಮ್ ಜೀವ ಶರದ ಅಂಶಕಂ ಸುಲಗ್ನ ಸಾವಧಾನ ತುಮ ಹೊರತೆ ಸಾವಧಾನ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಧನಂ ಧಾನ್ಯಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯುಃ. ಓ ಇಲ್ಲೂ ಮನುಷ್ಯರಿದ್ದಾರೆ. ನಮಸ್ಕಾರ ರೀ, ನಮಸ್ಕಾರ ರೀ. ಆಯ್ ಏನ್ರಪ್ಪ ಇದು ಹನುಮಾಪುರ ತಾನೇ? ಯಾಕೋ ಬಂದ್ ಎಂಟ್ರಿನೇ ಸರಿಗಿಲ್ವಲ್ಲಪ್ಪ, ಒಬ್ಬನ ಮಗನು ಬಾಯ ತೆಗೆಯೋದಿಲ್ಲ ಅಂತಾನೆ. ಚುಟ್ಟ ಬುಡ್ಡ ಡಬ್ಬಿ ಮೊದಲೇ ತಿರುಗಿಬಿಟ್ರ ಪುಟಾಣಿ ತಾತ. ಏನ್ ಇವರೆಲ್ಲ ಮೂಗ್ರ, ಒಳ್ಳೆ ಸತ್ಯಾಗ್ರಹ ಕೂತ ಕೂತಿದಾರಲ್ಲಪ್ಪ, ಬಾಯಂತೂ ತೆಗಿಯೋಲ್ಲ ಅಂತೀರಾ? ಗಂಟ್ಲು ಒಣಗ ಹೋಗ್ತಾ ಇದೆ, ಕುಡಿಯೋಕೆ ಸ್ವಲ್ಪ ನೀರಾದ್ರೂ ಕೊಡ್ತೀರಾ? ಓಹೋ ಕುಡಿಯೋ ನೀರಲ್ವಾ ಇದಕ್ಕ? ಈಗ ನನಗ್ ಗೊತ್ತಾಯ್ತು ಕಣ್ರಯ್ಯ, ಇಲ್ಲಿ ಜನ ಹೇಗೆ ಅನ್ನೋದು ಈಗ ನನಗ್ ಗೊತ್ತಾಯ್ತು. ನೀರ್ನು ಕೊಡಲ್ಲ, ಬಾಯನು ತೆಗಿಯಲ್ಲ, ಸಿಟಿ ಬಿಟ್ಟು ಸುಡುಗಾಡಕ್ ಬಂದ ಹಾಗಾಯ್ತು ನೋಡು. ಒಳ್ಳೆ ದೇವಗಳು ಕೂತ ಹಾಕೋತಿದ್ದೀರಲ್ಲ. ಥೂ ಗೋವಿಂದ, ಅವನೇನಂದ ಗೋವಿಂದ ಏನಾ? ಏನಾ ನಿನ್ನ ಆಸ ಎಷ್ಟು ಕೊಡ್ತದ ಹಾಲು? ಒತ್ತಿಗೆ 7 ಲೀಟ್ರ್ ಕಪ್ಪ. ಆಯ್ತು, ಇನ್ನು ನಿನ್ನ ಹಾಲಿಗೆ ಇವತ್ತೇ 7 ನೀರು ಬಿಟ್ಬಿಡು, ಇನ್ನು ಮ್ಯಾಗೆ 2 ಲೀಟ್ರ್ ಗಂಜಳನೇ ಗತಿ. ಅದ್ಯಾಕ? ಯಾಕಂದ್ರೆ ಬಂಡವನಲ್ಲಪ್ಪ ಇವನೊಬ್ಬ ಊರಿಗೆ ಪಶುಮನೆ ಕಾಗೆ ಹೊಕ್ಕಂಗೆ ಹಳ್ಳಿ ಹುಡುಗರು ಪಟ್ಟಣಕ್ಕೆ ಹೋಗಿ ಕೆಡ್ತಾರೆ,
ಈ ಪಟ್ಟಣದ ಹುಡುಗರು ಹಳ್ಳಿಗೆ ಬಂದು ಕೆಡ್ತಾರೆ ಅಂತ್ಯ ಕೆಡದಿಲ್ಲ ಕಣೋ ಕೆಡಿಸ್ತಾರೆ ಯಪ್ಪ ನೀರ್ ಕೇಳ್ಕೊಂಡ್ ಬಂದವನೇ ಎಷ್ಟ್ ಜನಕ್ಕೆ ನೀರ್ ಕುಡಿಸ್ತಾನೋ ಏನೋ ಮನೆ ಕಾಯುವಾಗ ಸತ್ಯಂ ಶಿವಂ ಸುಂದರಂ ಜಿನತಮ್ಮ ನಿನಗಿನ್ನೂ ಶಶಿಕಪುರ ಸಿಕ್ಲಿಲ್ವೇ ಅಮ್ಮ ಅವ್ರು ಸಿಕ್ಕಿದ್ರೆ ನಾನು ಯಾವತ್ತೋ ಈ ಹಾಡು ನಿಲ್ಸ್ಬಿಡ್ತಿದ್ದೆ ಯಾಕೆ ನಾನೇನ್ ಶಶಿಕಪುರ್ ತರ ಕಾಣ್ತಾ ಇಲ್ವಾ ಏನ್ರಿ ಶಶಿಕಪುರ್ ಗೌಡ್ರೆ ನಿಮಗ್ ಬೇರೆ ಜಾಗನೇ ಸಿಕ್ಲಿಲ್ವಾ ಬಿದ್ಗೊಳಕ್ಕೆ ಲೇ ಈ ಬಾವಿ ಕಟ್ಟೆ ಮೇಲ್ ಮಲಗೋ ಮಜಾ ನಿನಗೆಲ್ಲೋ ಗೊತ್ತಾಗುತ್ತೆ ಜನಗಳು ಜನಗಳು ಇವರು ಕೆಟ್ಟ ಜನಗಳು ಊರ್ ಒಳ್ಳೇದಾಗ್ಲಿ ಅಂತ ನಿಮ್ಮ ಅಪ್ಪ ಬಾವಿ ಕಟ್ಸಿದ್ರು ಅದ್ರ ಉಪಯೋಗ ಈಗ ನನಗ್ ಗೊತ್ತಾಗ್ತಾ ಇದೆ ಯಾವನೆಯ ನನ್ನ ಮಗಳ ಕಲ್ಲಿ ಬಂದು ಕೊಟ್ಟಿದ್ದು ಎಲ್ಲ ಯಾ ತೊಲಗಿದ್ರಿ ಈ ಶಬ್ದಕ್ಕೆ ಎಲ್ಲೋದು ಅಂತಲೇ ಗೊತ್ತಾಗ್ಲಿಲ್ಲ ಅಲ್ಲ ಆಪಸ್ನಲ್ಲಿ ಆದವನೇ ನಂಟ ಅಂತ ಸಮಯಕ್ಕೆ ಸರಿಯಾಗಿ ಹುಡುಗಿ ಕಾಪಾಡೋದಕ್ಕೆ ಸರಿ ಹೋಯ್ತು ಇಲ್ಲ ನಮ್ ಗತಿ ಏನು ಹೌದೌದು ನೋಡವ ತಾಯಿ ಒಳ್ಳೆ ಗಂಡನ ಕೈ ಹಿಡಿದು ಮತ್ತ ಆರು ಮಕ್ಕಳನ್ನೆತ್ತು ಚೆನ್ನ ಬಾಳವ ಒಳ್ಳೆಯವರಿಗೆ ಅಯ್ಯೋ ಪಾಪ ಯೋ ಬೇದಿ ಅಂಜನಪ್ಪ ಯಾರೇ ಹೊಸ ಹುಡುಗಿ ಸರಿ ಚೆನ್ನಾಗಿ ಹೇಳದ್ರಿ ಆಸೆ ಗೆಟ್ಟಳಗ್ ಅರಿಶಿನ ಕಿಕ್ಕಿದ್ರೆ ವಸಲ್ ಮೇಲೆ ಬಂದ್ ತೊಸುಕ್ಕಂದ್ಲಂತೆ ಊರಿಗೆ ಚೇರ್ಮನ್ ಆಗಿದ್ದೀರ ನೀರಿಗೆ ಬಂದವಳು ಯಾರು ಅಂತ ಕೇಳ್ತೀರಲ್ಲ ಆಯಾ ನಿಮ್ಮ ಅಡ್ ಬಿದ್ದೆ ಅನ್ಕಳಿ ಬೆಳಿಗ್ಗೆ ಎದ್ದಾಗಿಂದ ನಿಮ್ನೇ ಹುಡುಕ್ತಾ ಇದ್ದೆ ಅವಳು ಯಾರು ಅಂತ ಇವನ್ನೇ ಕೇಳಿ ಏ ಅವಳ ನನ್ ತಂಗಿ ಮಗಳು ಸಾರದಾ ಅಂತ ಓ ಒಳ್ಳಿ ಹುಡುಗಿ ಈ ಶಿವರಾತ್ರಿ ಒಳ ಲಗ್ನ ಮುಗಿಸ್ಬಿಡ್ಬೇಕು ಅಂತಿದ್ದೆ ಒಳ್ಳೆ ಹುಡುಗ ಸಿಕ್ಕಿಲ್ಲ ಅಷ್ಟೆ ಅದೆಲ್ಲ ಆಮೇಲೆ ಕೇಳ್ತೀನಿ ಈಗ ಸದ್ಯಕ್ಕೆ ಒಂದ್ 10 ರೂಪಾಯಿ ಕೊಟ್ರೆ 10 ರೂಪಾಯಿ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರ ನೋಡ್ದೇನಯ್ಯ 10 ಕೇಳಿದ್ರೆ 100 ಕೊಡ್ತಾರೆ 100 ಕೇಳಿದ್ರೆ ಒಂದ್ ಊರ್ನೇ ಕೊಡ್ತಾರೆ ನಮ್ ಗೌಡ್ರು ದೇವ್ರು ನಿಮ್ ಸಂದಾಗಿಟ್ಟಿರ್ಲಿ ಗೊತ್ತಾಯ್ತು